ಕಾಂಗ್ರೆಸ್ ಕಾರ್ಯಕರ್ತ ಬಂಧುಗಳು ಹಾಗೂ ಹೊಸದಾಗಿ ಪಕ್ಷ ಸೇರ್ಲಿಕ್ಕೆ ಬಂದಿರುವಂತ ಕಾರ್ಯಕರ್ತ ಬಂಧುಗಳೇ ಈಗಾಗಲೇ ತಾವೆಲ್ಲ ಗಿಡಕ್ಕೆ ನೀರು ಇದು ಏನು ಈ ಸಿದ್ದಾಪುರದಲ್ಲಿ ಹಲವಾರು ವರ್ಷಗಳಿಂದ ಕಾಂಗ್ರೆಸ್ ಅಂತ ಹೇಳೋ ಒಂದು ದೊಡ್ಡ ಬೇರು ಬಿಟ್ಟು ಒಂದು ಒಳ್ಳೆ ಮರವಾಗಿ ಬೆಳೆದಿತ್ತು ಅದು ಒಣಗಿ ಒಂಥರ ಈಗ ವಿರೋಧ ಪಕ್ಷಕ್ಕೆ ಸ್ಥಾನ ಕೊಟ್ಟಿತ್ತು ಆದ್ರೆ ಪುನಃ ಅದನ್ನ ಪುನಶ್ಚೇತನಗೊಳಿಸಬೇಕಂತ ಹೇಳೋ ನಿಟ್ಟಿನಲ್ಲಿ ಇವತ್ತೊಂದು ಒಂದು ಗಿಡಕ್ಕೆ ನೀರೆರೆಯುವ ಮೂಲಕ ಅದರಲ್ಲಿ ಹೂಗಳು ಕೂಡ ಇನ್ನು ಬಿಡ್ಲಿಕ್ಕಾಗಿಲ್ಲ ಈ ಹೂವನ್ನು ಬಿಡಿಸುವಂತ ಕೆಲಸ ಇನ್ನು ಒಂದೂವರೆ ತಿಂಗಳಿನ ಈ ಚುನಾವಣೆಯಲ್ಲಿ ಇವತ್ತು ಏನಾದ್ರೂ ಕೆಲವಾರು ಚಿಕ್ಕ ಚಿಕ್ಕ ಭಿನ್ನಾಭಿಪ್ರಾಯಗಳು ಕಳೆದ ಒಂದು ವರ್ಷಗಳಿಂದ ನಾನು ಇಲ್ಲಿ ಕಂಡಿದೆ ಎಲ್ಲರನ್ನು ಜೊತೆಗೂಡಿಸಿ ಎಲ್ಲರೂ ತಮ್ಮ ಎಲ್ಲ ಮನಸ್ತಾಪಗಳನ್ನು ಬಿಟ್ಟು ಇವತ್ತು ಒಂದೂವರೆ ಎಲ್ಲರೂ ವೇದಿಕೆಯಲ್ಲಿ ಕೂತು ಮತ್ತೆ ಎಲ್ಲ ಕಾರ್ಯಕರ್ತರು ಇಷ್ಟೊಂದು ಸಂಖ್ಯೆಯಲ್ಲಿ ಆಗಮಿಸಿ ಮುಂದಿನ ದಿನಗಳಲ್ಲಿ ಏನ್ ತಾವು ನೀರು ಎರೆದು ಏನು ಈ ಗಿಡವನ್ನು ಪೋಷಿಸಲಿಕ್ಕೆ ಹೇಳಿದ್ದೀರಾ ಅದೇ ರೀತಿ ಅದು ಉತ್ತಮವಾಗಿ ಹಳೆ ಕಾಲದಲ್ಲಿ ಹೇಗೆ ಅದು ಮರವಾಗಿ ಹಣ್ಣುಗಳನ್ನು ಬಿಡ್ತಿತ್ತು ಅದೇ ರೀತಿಯಲ್ಲಿ ಸಿದ್ದಾಪುರದಲ್ಲಿ ಕಾಂಗ್ರೆಸ್ ಪಕ್ಷ ಪುನಶ್ಚೇತನ ಬೀಳುವಂತ ಒಂದು ಕೆಲಸವನ್ನು ಇಲ್ಲಿರುವ ಎಲ್ಲ ಕಾರ್ಯಕರ್ತರು ಮತ್ತು ವೇದಿಕೆಯಲ್ಲಿರ್ತಕ್ಕಂತ ಸ್ಥಳೀಯ ನಾಯಕರು ಮಾಡ್ತಾರೆ ಅಂತ ಹೇಳೋ ಆಶಾಭಾವನೆ ಮೇಲೆ ಮಾನ್ಯ ಬಂಧುಗಳೇ ಈಗಾಗಲೇ ಕರ್ನಾಟಕ ರಾಜ್ಯ ವಿಧಾನಸಭೆ ಚುನಾವಣೆಯ ಪ್ರಚಾರ ಕಾರ್ಯ ಹಂತ ಹಂತವಾಗಿ ಪ್ರಾರಂಭವಾಗಿದೆ ತಮಗೆಲ್ಲ ತಿಳಿದಿರುವಂತೆ ಈ ಚುನಾವಣೆ ತಮಗೆಲ್ಲ ಬಾರಿ ಅತಿ ಮುಖ್ಯ ಪಾತ್ರ ವಹಿಸಬೇಕಂತ ಕರ್ತವ್ಯ ನಮ್ಮ ನಿಮ್ಮೆಲ್ಲರ ಮೇಲಿದೆ ಯಾಕೆಂದ್ರೆ ತಮಗೆ ಕಳೆದ ಕೆಲವಾರು ಎರಡು ಮೂರು ವರ್ಷಗಳಿಂದ ನಾವು ಇದನ್ನೇ ಹೇಳ್ತಾ ಬರ್ತಿದ್ದೀವಿ ಇಪ್ಪತ್ತು ವರ್ಷಗಳಿಂದ ಎರಡು ಕ್ಷೇತ್ರಗಳಲ್ಲಿ ಶಾಸಕರು ನಾವು ವಿರೋಧ ಪಕ್ಷದ ಶಾಸಕರನ್ನು ಆರಿಸ್ಕೊ ಬರ್ತಿದ್ದೀವಿ ಅದರ ಫಲವಾಗಿ ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಕೂಡ ಸುಮಾರು ನಮ್ಮ ದೂರವಾಗಿ ಅಧಿಕಾರದ ಹಿಂದೆ ಹೋಗಿ ಇವತ್ತು ಸಿದ್ದಾಪುರದಂತ ಒಂದು ಸ್ಥಾನವನ್ನು ಕೂಡ ನಾವು ಪಂಚಾಯತಿ ಕಳ್ಕೊಳ್ಳೋ ಅಂತ ಒಂದು ಪರಿಸ್ಥಿತಿ ಕೂಡ ಬಂದಿತ್ತು ಆದ್ರೆ ಇವತ್ತು ನಾವೆಲ್ಲ ಒಂದು ಒಗ್ಗಟ್ಟಾಗಿ ಏನು ಈ ಚುನಾವಣೆಯಲ್ಲಿ ಒಂದು ಉತ್ತಮ ಫಲಿತಾಂಶ ಕಂಡುಕೊಳ್ಬೇಕು ನಾವು 2023 ವಿಧಾನಸಭೆ ಚುನಾವಣೆಯಲ್ಲಿ ಈಗಾಗಲೇ ನಾವೊಬ್ಬ ಆಕಾಂಕ್ಷಿಗಳ ಕೆಲವಾರು ಪಟ್ಟಿಗಳು ಇದ್ರು ಕೂಡ ಪ್ರಮುಖವಾಗಿ ಈಗ ಮಾನ್ಯ ನಮ್ಮ ಕೆಪಿಸಿಸಿಯ ಮಾನವ ಹಕ್ಕು ಹೋರಾಟ ಮತ್ತು ನಮ್ಮ ಲೀಗಲ್ ಸೆಲ್ನ ಅಧ್ಯಕ್ಷರಾದ ಎಸ್ ಪನ್ನನ್ ಅವರು ಪ್ರಮುಖ ಆಕಾಂಕ್ಷಿಯಾಗಿ ಅಭ್ಯರ್ಥಿಯಾಗಿ ಘೋಷಿಸಿಕೊಳ್ಳುವ ಸಾಧ್ಯತೆ ತಮಗೆ ನಿಮಗೆಲ್ಲ ಗೊತ್ತಿರುವುದು ಇವತ್ತು ಸುದ್ದಿ ಮಾಧ್ಯಮದಲ್ಲಿ ನಾವು ಕಾಣ್ತಿದ್ದೀವಿ ಆದರೆ ಇನ್ನೂ ಅಧಿಕೃತವಾಗಿ ಅದಿನ್ನೂ ಪ್ರಕಟವಾಗಿಲ್ಲ ಸುಮಾರಿಗಾಗಿ ನಾಳೆ ಪ್ರಕಟವಾಗಬಹುದು ಆದ್ರಿಂದ ಇವತ್ತು ಏನ್ ನಮ್ಮೆಲ್ಲ ಮುಂದೆ ಏನಿರ್ತದೆ ಅಂದ್ರೆ ಅವ್ರ ಮೇಲೆ ಎಲ್ಲರೂ ಕಣ್ಣಿರ್ತದೆ ಯಾಕೆಂದ್ರೆ ಅವ್ರನ್ನ ನಾವೆಲ್ಲ ಸೇರಿಸಿ ಆರಿಸಿ ಕಳಿಸುವಂತ ವ್ಯಕ್ತಿ ಮಾನ್ಯ ಎಸ್ ಪನ್ನನ್ ಅವರಾಗಿರ್ತಾರೆ ಜೊತೆಗೆ ಅವ್ರ ಬಗ್ಗೆ ತಮಗೆ ಎಲ್ಲರಿಗೂ ಕೂಡ ತಿಳಿದಿರುವಂತ ವಿಚಾರ ಅವರು ತಮ್ಮ ಕಳೆದ 2.5 ವರ್ಷಗಳಿಂದ ಯಾವ ರೀತಿ ತಮ್ಮ ಸಾಮಾಜಿಕ ಕಾರ್ಯಕ್ರಮಗಳು ಮಾಡ್ತಾ ತಮ್ಮೆಲ್ಲ ಮನದಲ್ಲಿ ತುಂಬಿದ್ದಾರೆ ತಾವು ಯಾವ ರೀತಿಯ ಬೆಂಬಲ ಕೊಟ್ಟಿದ್ದಾರೆ ಏನ್ ಜನೋಪಯೋಗಿಯಾದಂತ ಕಾರ್ಯಗಳನ್ನ ಏನ್ ಮಾಡಿದ್ದಾರೆ ಕೋವಿಡ್ ಸಂದರ್ಭಗಳು ಏನ್ ಮಾಡಿದ್ದಾರೆ ಮತ್ತೆ ಜನರಿಗೆ ಹೇಗೆ ವೈದ್ಯಕೀಯವಾಗಿ ಸೌಲಭ್ಯಗಳ ವಿಚಾರದಲ್ಲಿ ತಮಗೆ ಸಹಾಯ ಮಾಡಿದ್ದಾರೆ ಮತ್ತೆ ಹೇಗೆ ವಿದ್ಯಾರ್ಥಿನಿಯರಿಗೆ ಒಂದು ಸಹಾಯಧನ ಕೊಡುವ ಮೂಲಕ ಅವರು ವಿದ್ಯಾಭ್ಯಾಸ ಸಹಕರಿಸಿದ್ದಾರೆ ಬೇಕಾದ ಹಲವಾರು ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷ ಅವರಿಗೆ ಒಂದು ಅಭ್ಯರ್ಥಿಯಾಗುವಂತ ಒಂದು ಅವಕಾಶವನ್ನು ಕೂಡ ಕೊಡ್ತಿದೆ ಇಪ್ಪತ್ತು ವರ್ಷಗಳನ್ನ ಕಳ್ಕೊಂಡಂತ ಒಂದು ಶಾಸಕ ಸ್ಥಾನವನ್ನು ಅಭಿಸ್ಕೊಂಡ್ರೆ ಮುಂದಿನ ದಿನಗಳಲ್ಲಿ ನಮಗೆ ಎಲ್ಲಾ ರೀತಿಯ ಅನುಕೂಲ ಕೂಡ ಆಗ್ತದೆ ಎಲ್ಲರಿಗೂ ಸ್ಥಾನಮಾನ ಕೂಡ ಸಿಗ್ತದೆ ಅಂತ ಹೇಳುವ ಒಂದು ಆಶಯದೊಂದಿಗೆ ನಿಮಗೆ ಒಂದು ಉತ್ತಮ ಭವಿಷ್ಯವನ್ನು ಕೂಡ ನಾವು ಕಂಡುಕೊಳ್ಬಹುದು ನಾವೆಲ್ಲರೂ ಸೇರಿ ಪ್ರತಿಯೊಬ್ಬರಲ್ಲಿ ಯಾರಾದರೂ ಸಹ ಎಲ್ಲರೂ ನಾವು ಕಾರ್ಯಕರ್ತರೇ ಇಲ್ಲಿ ಯಾರು ನಾಯಕರು ಕಾರ್ಯಕರ್ತರು ಅಂತಲ್ಲ ಕೆಲವಾರು ವಿಚಾರಗಳು ಎಲ್ಲರನ್ನೂ ಇದು ಮಲ್ಲಿಗೆ ಒಂದು ನಾಯಕ ಸ್ಥಾನ ಇರ್ತದಷ್ಟೇ ನಾವೆಲ್ಲ ಉತ್ತಮವಾಗಿ ಈ ಕಾರ್ಯಕ್ರಮವನ್ನು ಮುಂದಿನ ಚುನಾವಣೆಯಲ್ಲಿ ಜನರ ಮನಸ್ಸಿನ ತಂದು ನಾವು ಪಕ್ಷಕ್ಕೆ ಒಂದು ಮತ ಕೊಡುವಂತ ಕೆಲಸವನ್ನು ಕಾಂಗ್ರೆಸ್ ಪಕ್ಷದ ಹಸ್ತಾಭಿವೃದ್ಧಿಗೆ ಮತ ಕೊಡುವ ಕೆಲಸವನ್ನು ತಾವೆಲ್ಲ ಮಾಡಬೇಕಂತ ಹೇಳಿ ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ನನಗೆ ಅವಕಾಶ ಮಾಡಿಕೊಂಡು ತಮಗೆಲ್ಲರಿಗೂ ಒಂದು ಸ್ಥಾನ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕಾಂಗ್ರೆಸ್ ಕಾರ್ಯಕರ್ತರಾದ ನೀವು ಪೂರ್ತಿಗೆ ಹೋಗ್ತಕ್ಕಂತ ಕೆಲಸವನ್ನು ಮಾಡಿ ನಾವು ಹೇಳ್ತೀವಿ ನಿಮಗೆ ಕಳೆದ ಚುನಾವಣೆಯಲ್ಲಿ ನಾವು 13,200 ಮತಗಳಿಂದ ಸೋತಿತ್ತು ಅದನ್ನ ನಾವು 50% ಅರ್ಧ ಮಾಡಿ ನೋಡಬೇಕು 7,500 ಮತ ಆಚೀಚೆ ಆಗಿದ್ದಿದ್ರೆ ನಮ್ಮ ಅಭ್ಯರ್ಥಿ 2018 ಗೆಲ್ತಿದ್ರು ನಮಗೆ ಇವತ್ತು 7,500 ಮತಗಳ ಅವಶ್ಯಕತೆ ಇದೆ ಆದರೆ ಕೇವಲ 7,500 ಮತಗಳಿಗೆ ಕೆಲಸ ಮಾಡೋದು ಮಾತ್ರ ಅಲ್ಲ ಪ್ರತಿ ಬೂತಿನಿಂದ 250-300 ಬೂತಿ ಮಹಾಸ್ಪೇಟೆ ಕ್ಷೇತ್ರದಲ್ಲಿ ಇದೆ ಪ್ರತಿ ಬೂತಿನಿಂದ ಈ ಚುನಾವಣೆಯಲ್ಲಿ ಕನಿಷ್ಠ 100 ಮತಗಳನ್ನು
20,000 ಮತದಿಂದಲ್ಲಿ ಗೆಲ್ತಾರೆ ಇದು ನಿಮ್ಮ ಕೈಯಲ್ಲಿದೆ ಕರ್ಣಿಗಳು ಕೂಡ
ಸಿದ್ದಾಮರಾಯ ಶೆಟ್ಟ ಗಣೇಶ ಸುರೇಶ ಚಂದ್ರ ಇವರು ಕೂಡ ವೇದಿಕೆಯ ಮುಂಭಾಗಕ್ಕೆ ಬರಬೇಕು. ಕಾಂಗ್ರೆಸ್ ಅವರು ಪಕ್ಷವನ್ನು ಸೇರಲಿದ್ದಾರೆ. ಇವರನ್ನು ಕೂಡ ನಾನು ಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಸ್ವಾಗತಿಸಿದ್ದೇನೆ.